ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್, ಧನ್ಯವಾದ. ಸರ್ ನಿಮ್ಮ ಒಂದು ಪರಿಚಯ ಮಾಡಿಕೊಡಿ, ನಿಮ್ಮ ಸಂಸ್ಥೆಯ ಪರಿಚಯ ಮಾಡಿಕೊಡಿ, ನಿಮ್ಮ ಸಂಸ್ಥೆಯ ಉದ್ದೇಶಗಳನ್ನ ತಿಳಿಸ್ಕೊಟ್ಟು ಇಲ್ಲಿರುವಂತಹ ಒಂದಷ್ಟು ಯಂತ್ರೋಪಕರಣಗಳ ಬಗ್ಗೆ ಮಾಹಿತಿ ತಿಳಿಸ್ಕೊಡಿ ಸರ್. ಹಾಂ ಸರ್, ಧನ್ಯವಾದ. ಸೊ ರೈತ ಬಾಂಧವ ನಮಸ್ಕಾರ. ಫಸ್ಟ್ ಆಫ್ ಆಲ್, ಸೊ ನಮ್ಮ ಹೆಸರು ರಾಮ್ ಅಂತ, ಜೈ ಕಿಸಾನ್ ರಾಮ್ ಅಂತ. ನಮ್ಮ ಹೆಸರು ಸಿಂಧನೂರಿಂದ, ರಾಯಚೂರು ಡಿಸ್ಟಿಕ್. ಸೊ ನಾವು ಕಳೆ ತೆಗೆಯೋ ಯಂತ್ರಗಳಲ್ಲಿ, ಕಳೆ ತೆಗೆಯೋ ಹ್ಯಾಂಡ್ ವೀಡ್ರಲ್ಲಿ ಫೇಮಸ್ ಆಗಿದ್ದೀವಿ. ಸೊ ವರ್ಷ ವರ್ಷ ನೂರಾರು ಗಟ್ಟಲೆ ಮಿಷಿನ್ ಮಾರ್ತೀವಿ, ಅಂದರೆ 6 ತಿಂಗಳಿಗೊಂದ್ಸಲ ಒಂದೊಂದು ಹೊಸ ಮಾಡಲ್ ತರ್ತೀವಿ. ಈ ವರ್ಷ ಕೂಡ ಹೊಸ ಮಾಡಲ್ ತಂದಿದ್ದೀವಿ, ಆಲ್ರೆಡಿ ಸಕ್ಸಸ್ ಮಾಡೀವಿ. ಒಂದು 50-60 ಮಾರ್ಕ್ ಕೊಟ್ಟಿನಿ ಮಾರ್ಕೆಟಲ್ಲಿ, ಚೆನ್ನಾಗಿ ಓಡ್ತಾ ಇದ್ದಾವೆ. ಸೊ ನೆಕ್ಸ್ಟ್ ಸೀಸನ್ಗೆ ನಾವು ಪ್ರಿಪೇರ್ ಆಗ್ತಾ ಇದ್ದೀವಿ. ಸೊ ಇದರಲ್ಲಿ ಬಂದು ಸರ್ 3 ವೆರೈಟಿ ತಂದಿದ್ದೀವಿ ಸರ್. ನಮ್ದು ಆಲ್ರೆಡಿ ಹೇಳಿದ್ದೀವಿ, ಸಿಂಗಲ್ ವೀಲ್, ಡಬಲ್ ವೀಲ್ ಅಂತ, ಹಂಗೆ ಆ ಟೈಪು. ಈ 3 ವೆರೈಟಿ, 1 ಅಡಿಯಲ್ಲಿ ಹೋಗೋದು, 1.5 ಅಡಿಯಲ್ಲಿ ಹೋಗೋದು, 1.5 ಅಡಿಯಲ್ಲಿ ಹೋಗೋ ಮಿಷನು, 2 ಅಡಿಯಲ್ಲಿ ಹೋಗೋ ಮಿಷನು. ಸೊ 3 ವೆರೈಟಿ ಸರ್. ಸೊ ಎಲ್ಲ ಬೆಳೆಗೆ, ಎಲ್ಲ ರೈತರಿಗೂ ಸೂಟ್ ಅನುಕೂಲ ಮಾಡಿಕೊಡ್ಬೇಕು ನಾನು. ಸೊ ಒಂದೇ ದೊಡ್ಡ ಬೆಳೆವರೆಗೆ ಕೊಡಬಾರ್ದು ಅಂತ. 1 ಅಡಿಯಲ್ಲಿ ಸಣ್ಣ ಬೆಳೆ ಇರ್ತವೆ. ಸಣ್ಣ ಬೆಳೆ ಅಂದರೆ ಗುಂಜಾಳ ಆಗಲಿ ಅಥವಾ ಹತ್ತಿ ಇದನಂತರ ಜೋಳ ಆಗಲಿ, ಕಾಯಿ ಪಲ್ಯ ಆಗಲಿರ್ತಾವೆ 1 ಅಡಿ. ಸೊ ಅವ್ರಿಗೂ ಸೂಟ್ ಆಗುತ್ತೆ. ಸೊ 1.5 ಅಡಿ ಬೆಳೆ ಇರೋ ಸೂಟ್ ಆಗುತ್ತೆ, 2 ಅಡಿಗೂ ಸೂಟ್ ಆಗುತ್ತೆ. ಸೊ ಇದನ್ನು ಆಲ್ ಇನ್ ಒನ್ ರೋಟೋವೇಟರ್ ಅಂತೀವಿ ಸರ್. ಸೊ ಈ ಬ್ಲೇಡ್ ಇದೆಯಲ್ಲ, ಈ ಬ್ಲೇಡ್ ಕತ್ತರಿಸುತ್ತೆ ಸರ್. 7 ಇರ್ತಾವೆ ಬ್ಲೇಡ್ಗಳಿಂತವು. ಮಣ್ಣನ್ನು ಕತ್ತರಿಸಿ ಅಂದರೆ ಕಳೆ ಎಲ್ಲ ಕತ್ತರಿಸಿ ಮುಂದೆ ಹಾಕ್ಸುತ್ತೆ. ಸೊ ಕತ್ತರಿಸಿ ಆಗುತ್ತೆ. ಸೊ ಚೆನ್ನಾಗಿ ಆಗುತ್ತೆ. ಅದಕ್ಕೆ ಇನ್ನೊಂದು ರೋಟೋವೇಟ್ರ್ ಕೂಡ ಕೊಡ್ತಾ ಇದೆ ಸರ್. ಯಾರು ಕೊಡ್ತಾ ಇಲ್ಲ ಮಾರ್ಕೆಟಲ್ಲಿ, ನಾವು ಇದು ಎಕ್ಸ್ಟ್ರಾ ಮಾಡಿಸಿದ್ದೀವಿ ಇದು ಅದೇ ಕೆಲಸಕ್ಕೆ. ರೋಟೋವೇಟ್ರ್ ಕೊಡ್ತಾ ಇದ್ದೀವಿ. ಸೊ ಇವೆರಡು ಅಟ್ಯಾಚ್ಮೆಂಟ್ ಸರ್. ಸೊ ಇನ್ನೊಂದು 3ನೇ ಅಟ್ಯಾಚ್ಮೆಂಟ್ ಬಂದು ಹಿಂದುಗಡೆ ಒಂದು ನೇಗಿಲು ಬರುತ್ತೆ ಸರ್. ಇದಕ್ಕೆ ನೇಗಿಲು ಬರುತ್ತೆ. ಸೊ ಮಣ್ಣನ್ನು ಸರಿಸಾಕೆ, ಸ್ವಲ್ಪ ಆ ಕಡೆ ಈ ಕಡೆ ಸರಿಸಾಕೆ. ಸೊ ಇದರದು 7 HP ಪೆಟ್ರೋಲ್ ಇಂಜನ್ ಸರ್ ಇದು. ಸೊ ಇಂಜನ್ ಬಂದು 6 ತಿಂಗಳು ವ್ಯಾರಂಟಿ, ಡೌಟ್ ಇಲ್ಲ, ಚೆನ್ನಾಗಿದೆ. ಸೊ ನಾವು ನಮ್ಮಿದ ಮೇಲೇ ಮಾರ್ಕೆಟಿಗೆ ಬಿಡೋದು. ಸೊ ನಮ್ಮಲಾರದೆ ಮಾರ್ಕೆಟ್ಗೆ ಆಲ್ರೆಡಿ 50 ಮಾರಿದ್ದೀನಿ ಅಂದರೆ, ಸೊ ನೋ ಕಂಪ್ಲೇಂಟ್, ಡೌಟ್ ಇಲ್ಲ ಅದರಲ್ಲಿ. ಸೊ ಇಲ್ಲಿ ಇನ್ನೊಂದು ಬಂದು 18 ಇಂಚ್ ಅಂತ ಹೇಳಿ ಸರ್. ಸೊ ಸೇಮ್ ಕಾನ್ಸೆಪ್ಟೇ. ಸೊ ಜಸ್ಟ್ ಇದೇನಂದರೆ ಇದು 9 ಬ್ಲೇಡ್ ಬರ್ತಾವೆ ಇಲ್ಲಿ, ರೋಟೋವೇಟರ್ ಬ್ಲೇಡು, ಅವು 7 ಬಂದಿರ್ತಾವೆ. ಚೆನ್ನಾಗಿದೆ ಸರ್ ಇದು ಮಾಲು. ಸೊ ಅದೇ ಮಾಲು 24 ಇಂಚಲ್ಲಿದೆ. ಸೊ ಸ್ವಲ್ಪ ದೊಡ್ಡ ಬೆಳೆಗೆ ಸೂಟ್ ಆಗುತ್ತೆ. ಸೊ ಈ 3 ಬಂದು ಮಾರ್ಕೆಟಿಗೆ ಬಿಟ್ಟಿದ್ದೀವಿ, ಸಕ್ಸಸ್ ಆಗಿದ್ದೀವಿ. ಸೊ ಇವಾಗ ಸೀಸನ್ಗೆ, ಸೊ ಇದನ್ನು ಸ್ವಲ್ಪ ಓಡಿಸ್ತೀವಿ ಸರ್ ಚೆನ್ನಾಗಿ. ಸೊ ಚೆನ್ನಾಗಿದೆ. ಸೊ ಇದನ್ನು ಉಪಯೋಗ ಮಾಡ್ಕೋಬೇಕಂತ ರೈತರಿಗೆ ಹೇಳ್ತಾ, ಈಗ ನಾನು ಮಾರಿದ್ದು ಮಾಲು ಫಸ್ಟ್ 6 ವರ್ಷದಿಂದ ಏನು ಮಾಡಿರೋ ಅದರಲ್ಲಿ ಬೆಸ್ಟ್ ಈ 3 ಮಾಲ ಇದೆ. ಸೊ ನಾವು ಯಾವುದು ಮಾಡಿದ್ರು ಒಂದೇ ಇದು ಮಾಡಿದ್ರು ಒಂದೇ. ಬಟ್ ಏನಂದರೆ ಇದು ಕಲ್ಲಿಗೆ ಸೂಟ್ ಆಗಲ್ಲ. ಫಸ್ಟ್ ಪಾಯಿಂಟು, ಕಲ್ಲು ನೆಲ ಏನಾದರೂ ಇದ್ದರೆ ಇದು ಸೂಟ್ ಆಗಲ್ಲ. ಕಲ್ಲು ನೆಲ ಇದ್ದವರು ನಮ್ಮ ಹಳೆ ಮಾಲು, ಸಿಂಗಲ್ ವೀಲ್, ಡಬಲ್ ವೀಲ್, ಪೆಟ್ರೋಲ್ ಇಂಜನ್ಗಳಿಗೆ ಅದಕ್ಕೆ ಹೋಗ್ಬೇಕು. ಸೊ ಕಲ್ಲಿಗೆ ಇದು ಕಲ್ಲಿಗೆ ಸೂಟ್ ಆಗಲ್ಲ. ಇದು ಒಂದೇ ಸರ್ ಇದರಲ್ಲಿ ಡ್ರಾಬ್ಯಾಕ್. ಪ್ರೈಸ್ ಡೀಟೇಲ್ಸ್ ಸರ್? ಪ್ರೈಸ್ ಬಂದು ನಮ್ಮದು ಹಳೆ ಮಾಡಲ್ ಏನೇನು ರೇಟ್ ಇಟ್ಟಿದ್ದೀವೋ, ಸೊ ನಮ್ಮ ಲಾಭ ಕಡಿತ ಮಾಡ್ಕೊಂಡು 34ಅಲ್ಲಿ ಕೊಡ್ತಾ ಇದೆ ಸರ್. 34,000 ಕೊಡ್ತಾ ಇದ್ದೀವಿ. ಇದು 36ರಲ್ಲಿ ಕೊಡ್ತಾ ಇದ್ದೀವಿ, ಅದು 38ರಲ್ಲಿ ಕೊಡ್ತಾ ಇದೆ ಸರ್. 34, 36, 38 ಸಿಂಪಲ್ ಬೆಲೆ. ಅವನು ಹಂಗೆ ಇದೆ ಸರ್, ಆಲ್ಮೋಸ್ಟ್. ಸೊ ಅದೇ ಬೆಲೆಗೆ ಇದು ಬರ್ತಾವೆ ಸರ್. ಮತ್ತೆ ಸಪ್ರೇಟ್ ಏನು ಎಕ್ಸ್ಟ್ರಾ ಬೆಲೆ ಕೊಡಬೇಕಾಗಿಲ್ಲ ರೈತರು. ಸೊ ನಮ್ದೇನಂದ್ರೆ ಮಾಸ್ ಸೆಲ್ಲಿಂಗ್ ಇದ್ದಂಗೆ. ಸೊ ಆಲ್ಮೋಸ್ಟ್ ಮಾಸಾಗಿ ತರ್ತೀವಿ, ಮಾಸಾಗಿ ಮಾರ್ತಾ ಇರ್ತೀವಿ. ಸೊ ನಂಬರ್ ಮುಖ್ಯ ನಮಗೆ, ರೈತರ ಅನುಕೂಲ ಮುಖ್ಯ. ಸರ್ ಸಿಂಧನೂರು ಬಸ್ ಸ್ಟ್ಯಾಂಡಿಂದ 3.5 ಕಿಲೋಮೀಟರ್ ದೂರ ಇದೆ ಸರ್. ಅಲ್ಲಿಂದ ಆಟೋಗೆ ಒಂದು 60-70 ತಗೊಂತಾರೆ, ಇಲ್ಲ ಅಂದರೆ ಅವ್ರಿಗೆ ಬೈಕ್ ಹಾಕೊಂಡು ಬಂದರೆ ಲೊಕೇಶನ್ ಕಳಿಸ್ತೀವಿ. ಊರ ಹೊರಗಡೆ ಇದ್ದೀವಿ, ಔಟ್ಕಟ್ಸ್ ರಾಯಚೂರು ರೋಡ್ಗೆ. ಸೊ ಚೆನ್ನಾಗಿದೆ ಸರ್, ನಮ್ಮದು ಜಾಗ ಇದೆ, ಟೆಸ್ಟಿಂಗ್ ಮಾಡೋಕ್ಕೂ ಇದೆ, ಅನುಕೂಲ ಇದೆ. ಸೊ ಬಂದು ಅವರು ಎಲ್ಲ ನೋಡ್ಕೊಂಡು ಎಲ್ಲ ಟೆಸ್ಟ್ ಮಾಡ್ಕೋಬೋದು, ಡೌಟ್ ಇಲ್ಲ. ಸೊ ಒಂದು ಟೆಸ್ಟಿಂಗ್ ಪೀಸ್ ಅಂತ ಡೆಡಿಕೇಟ್ ಮಾಡಿರ್ತೀವಿ ನಾವು, ಯಾವತ್ತು ಟೆಸ್ಟ್ ಮಾಡ್ಕೊಂಡು ಆಮೇಲೆ ಒಯ್ಬೋದು ಅವರು. ಸರ್ ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ ಸರ್, ಥ್ಯಾಂಕ್ ಯು.